ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಖಂಡಿತವಾಗ್ಲೂ ಯಾರು ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ ಅವಾಗ ನಿಮಗೆ ಪೂರ್ತಿಯಾಗಿ ಮಾಹಿತಿ ಗೊತ್ತಾಗತ್ತೆ. ಹಾಗೆ ಜೂನ್ 15 ನಂತರ ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ. ಸ್ಕಿಪ್ ಮಾಡ್ದಲೇ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋಣ, ಬರಿಬೇಡಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೆ ಮೊದಲನೇದಾಗಿ ನಾನು ತಿಳಿಸ್ದಂಗೆ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂಗೆ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ, ಇದೇ ಜುಲೈ ತಿಂಗಳಿಂದ ತೃತೀಯ ಲಿಂಗಿಗಳಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡಬೇಕು ಅಂದ್ಬಿಟ್ಟು ಸರ್ಕಾರದಿಂದ ತೀರ್ಮಾನ ಮಾಡಿದ್ದಾರೆ. ಹೌದು, ಈ ಜಿಲ್ಲಾಧಿಕಾರಿಗಳು ಕೊಡುವಂತಹ ತೃತೀಯ ಲಿಂಗ ಗುರುತಿನ ಚೀಟಿ ತೋರಿಸಿದ್ರೆ ಸಾಕು, ನೀವು ಅರ್ಜಿನ ಸಲ್ಲಿಸ್ಬೋದು. ನೀವು ಗ್ರಾಮವನ್ನಾಗಿರ್ಬೋದು, ಬೆಂಗಳೂರವನ್ನ, ಇದಕ್ಕೆ ನೀವು ನಿಮ್ಮ ತೃತೀಯ ಲಿಂಗ ಗುರುತಿನ ಚೀಟಿನ ತಗೊಂಡೋದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ಬೋದು. ಇದಕ್ಕಿಂತ ಮುಂಚೆ ಆಲ್ರೆಡಿ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವ್ರಿಗೂ ಕೂಡ ಇನ್ನು ಮುಂದೆ ಹಣ ಬರುತ್ತೆ. ಯಾರೆಲ್ಲ ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗ ನೀವು ನಿಮ್ಮ ಆಧಾರ್ ಕಾರ್ಡ್ ಹಾಗೆ ನೀವು ನಿಮ್ಮ ಬ್ಯಾಂಕ್ ಪಾಸ್ಬುಕ್ನ ತಗೊಂಡೋದ್ರೆ ಸಾಕು, ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು. ಹಾಗೆ ಜೂನ್ 15 ನಂತರ ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂದರೆ, ಸರ್ಕಾರದಿಂದ ಬಂದಿರೋದು ಏನಪ್ಪ ಅಂತಂದರೆ, ಕಾಂಗ್ರೆಸ್ ಶಾಸಕರು ತುಂಬಾ ಫೋರ್ಸ್ ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿ ಸ್ಕೀಮ್ಸು ಜನಗಳಿಗೆ ಬೇಕಾಗಿಲ್ಲ, ಅದರಿಂದ ಅವರಿಗೆ ಯೂಸ್ ಆಗ್ತಾ ಇಲ್ಲ, ಹಾಗಾಗಿ ನಮಗೆ ಕೇಂದ್ರದಲ್ಲೂ ಕೂಡ ಅವರು ನಮ್ಮ ಸರ್ಕಾರನ ಗೆಲ್ಲಿಸಲಿಲ್ಲ, ಹಾಗಾಗಿ ಇವಾಗ ಗ್ಯಾರಂಟಿ ಸ್ಕೀಮ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿ ಅಂದ್ಬಿಟ್ಟು ತುಂಬಾ ಫೋರ್ಸ್ ಮಾಡ್ತಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ DK ಶಿವಕುಮಾರ್ ಅವರಾಗಿರ್ಬೋದು, ಎಲ್ಲರ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಈ ಜೂನ್ 15 ಅಥವಾ ಅದಕ್ಕಿಂತ ಮುಂಚೆನೆ ಅವರ ಡಿಸಿಷನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಕಂಟಿನ್ಯೂ ಮಾಡಬೇಕಾ ಅಥವಾ ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳ್ತೀವಿ ಅಂತ ತಿಳಿಸಿದ್ದಾರೆ. ಬಟ್ 99% ಕ್ಯಾನ್ಸಲ್ ಆಗೋ ಚಾನ್ಸಸ್ ಇಲ್ಲ, ಯಾಕಂದರೆ ಇವಾಗ ನೋಡಿ, ಜುಲೈ 1 ತೃತೀಯ ಲಿಂಗಿಗಳಿಗೂ ಕೂಡ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅಂತಲೇ ಲೆಕ್ಕ ಅಲ್ವಾ. ನೋಡೋಣ, 90% ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಇದೇ ಲಾಸ್ಟ್ ಅಲ್ಲ, ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ. ಈಗ ಏನಾರು ಅವ್ರು ಸ್ಟಾಪ್ ಮಾಡಿದ್ರು ಅಂದರೆ ಅವ್ರ ನಂಬಿಕೆ ದ್ರೋಹ ಮಾಡ್ದಂಗೆ ಆಗುತ್ತೆ, ಯಾಕಂದರೆ ಈಗ ಅವ್ರು ಲಾಸ್ಟ್ ಎಲೆಕ್ಷನಲ್ಲಿ ನಮ್ಮನ್ನ ಗೆಲ್ಲಿಸಿದ್ರೆ ನಾವು 5 ಸ್ಕೀಮ್ಸ್ನ ನಮಗೆ ಕೊಡ್ತೀವಿ ಅಂತ ಹೇಳಿದ್ರು, ಆ ಎಲೆಕ್ಷನಲ್ಲಿ ಅವ್ರು ಗೆದ್ರು, ಅದಕ್ಕೆ ಈ ಗ್ಯಾರಂಟಿ ಸ್ಕೀಮ್ಸ್ನೆಲ್ಲ ಅವರು ಜಾರಿಗೆ ತಂದಿದ್ದು. ಬಟ್ ಇವಾಗ ಈ ಲೋಕಸಭಾ ಎಲೆಕ್ಷನಲ್ಲಿ ನಾವು ಸೋತಿದ್ದೀವಿ ಅಂದ ತಕ್ಷಣ ಕ್ಯಾನ್ಸಲ್ ಮಾಡಿದ್ರೆ ಅದು ಅವರಿಗೆ ತುಂಬಾ ತೊಂದರೆ ಆಗುತ್ತೆ, ಹಾಗಾಗಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರಲ್ಲ. ನೋಡೋಣ, ಜೂನ್ 15 ಗೊತ್ತಾಗತ್ತೆ ಏನು ಮಾಡ್ತಾರೆ ಅವರು ಅಂದ್ಬಿಟ್ಟು. ಹಾಗೆ ನಿಮಗೆ ಏನನ್ಸುತ್ತೆ, ಈ ಯೋಜನೆನ ಕ್ಯಾನ್ಸಲ್ ಮಾಡಬೇಕಾ ಅಥವಾ ಕ್ಯಾನ್ಸಲ್ ಮಾಡಬಾರ್ದು, ಅಥವಾ ಕ್ಯಾನ್ಸಲ್ ಮಾಡಿದ್ರೆ ಯಾವುದೆಲ್ಲ ಬಿಟ್ಟು ಅವ್ರು ಕ್ಯಾನ್ಸಲ್ ಮಾಡಬೇಕು, ಯಾವುದೆಲ್ಲ ಇದ್ದರೆ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಐ ಹೋಪ್ ಈ ವಿಡಿಯೋಯಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋಣ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತೀರಿ, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.